ಇದು ಎಸ್ಎಸ್ ಡಿಜಿಟಲ್ ಚಾನೆಲ್ ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್ ಜಯನಗರ ಬಸ್ ಸ್ಟಾಪ್ ಎದುರುಗಡೆ ಸ್ವಸ್ತಿಕ್ ನಗರ ಸೇಡಂ ರಸ್ತೆ ಕಲಬುರಗಿ ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ರಾಘವೇಂದ್ರ ಎಂಬೋಗ್ಲೆ. ಉಕ್ರೇನ್ನಲ್ಲಿ ಸಿಲುಕಿರುವ ಕನ್ನಡಿಗರನ್ನು ಸುರಕ್ಷಿತವಾಗಿ ರಾಜ್ಯಕ್ಕೆ ಕರೆತರಲು ಎಲ್ಲಾ ರೀತಿಯ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದ್ದು, ಈ ಬಗ್ಗೆ ಉಕ್ರೇನ್ನಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿಯೊಂದಿಗೆ ನಿರಂತರ ಸಂಪರ್ಕದಲ್ಲಿರಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ತಿಳಿಸಿದ್ದಾರೆ. ಮತ್ತು ಉಕ್ರೇನ್ ಯುದ್ಧ ಪ್ರಾರಂಭ ಆದಂತಹ ಸಂದರ್ಭದಲ್ಲಿ ಸುಮಾರು 100 ಜನ ಅಲ್ಲಿ ವಿದ್ಯಾರ್ಥಿ ಭಾರತೀಯ ನಾಗರಿಕರು ವಿದ್ಯಾರ್ಥಿಗಳು ಏರ್ಪೋರ್ಟಿಗೆ ತಲುಪುವಂಥ ಸಂದರ್ಭದಲ್ಲಿ ಯುದ್ಧ ಪ್ರಾರಂಭ ಆಗಿ ಯಾವುದೇ ವಿಮಾನ ಇಳಿದಂಗಾಗಿ ಇವತ್ತು 100 ವಿದ್ಯಾರ್ಥಿಗಳು 2 ಬಸ್ಸಲ್ಲಿ ಸ್ಟ್ಯಾಂಡರ್ಡ್ ಆಗಿದ್ದರು. ಅದರಲ್ಲಿ ಕೆಲವು ಕರ್ನಾಟಕದ ವಿದ್ಯಾರ್ಥಿಗಳು ಕೂಡ ಇದ್ದರು, 10ಕ್ಕಿಂತ ಹೆಚ್ಚು. ಅವ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದೇವೆ. ಅಲ್ಲಿಯ ಎಂಬೆಸಿಯ ಜೊತೆಗೂ ಕೂಡ ಇಂಡಿಯನ್ ಎಂಬೆಸಿ ಯುಕ್ರೇನ್ ಕೂಡ ಸಂಪರ್ಕದಲ್ಲಿದೆ. ಮತ್ತು ನಮ್ಮ ಚೀಫ್ ಸೆಕ್ರೆಟರಿಯವರು ವಿದೇಶಾಂಗ ಇವರು ಸೆಕ್ರೆಟರಿ ಹತ್ರ ಕೂಡ ಸಂಪರ್ಕದಲ್ಲಿದ್ದಾರೆ. ಅವರಿಗೆ ಎಂಬೆಸಿಗೆ ಈಗಾಗಲೇ ಮಾಹಿತಿಯನ್ನು ಕಳಿಸಿದ್ದಾರೆ. ಮತ್ತು ಎಂಬೆಸಿಯವರು ಮಕ್ಕಳಿಗೆ ಎಲ್ಲಿ ಬರಬೇಕು, ಯಾವ ರೀತಿ ಸುರಕ್ಷತೆ ಇದೆ ಅನ್ನೋದನ್ನು ಕೂಡ ಮಾಹಿತಿಯನ್ನು ಎಲ್ಲ ಕೂಡ ಕೊಟ್ಟಿದ್ದಾರೆ. ಅದು ಸುರಕ್ಷಿತವಾಗಿ ಅವ್ರ ಮೊದಲಿರುವಂಥದ್ದು. ಆಮೇಲೆ ಯಾವಾಗ ವಿಮಾನಯಾನ ಪ್ರಾರಂಭ ಆಗುತ್ತೆ ಅವಾಗ ವಾಪಸ್ ತರೋದಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ಭಾರತ ಸರ್ಕಾರದೊಂದಿಗೆ ನಿರಂತರವಾದ ಸಂಪರ್ಕ ಇಟ್ಕೊಂಡು ಆ ಕೆಲಸವನ್ನು ನಾವು ಮಾಡ್ತಾಯಿದ್ದೇವೆ ಸರ್. ಲಾಸ್ಟ್ ಇದರ ಬಗ್ಗೆ ನಾನು ವಿಧಾನಸಭಾಂಗ ಸಚಿವರ ಹತ್ರ ಸಂಪರ್ಕ ಬೆಳೆಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಅದೊಂದು ಸಭೆಯಲ್ಲಿದ್ದಾರೆ, ಬಂದ ತಕ್ಷಣ ಅವ್ರ ಹತ್ರ ಸರ್. ಲಾಸ್ಟ್ ವೀಕೆ ಉಕ್ರೇನ್ ಯುದ್ಧ ಆಗೋದಕ್ಕೆ ಭಾರತೀಯರು 200 ಜನ ಕರೆಸ್ಕೊಂಡಿದ್ರು. ಆ ಟೈಮಲ್ಲಿ ಅವ್ರಿಗೇನು ಇಂಟಿಮೇಷನ್ ಇರಲಿಲ್ಲ? ಇತ್ತು ಕೆಲವು ವಿದ್ಯಾರ್ಥಿಗಳವರು ಅವರು ಅವ್ರವ್ರ ಅನುಕೂಲ ತಕ್ಕಾಗಿ ಬ್ಯಾಚ್ ವೈಸ್ ಬರ್ತಾಯಿದ್ರು. ಇದೊಂದು ಬಹುತೇಕವಾಗಿ ಕೊನೆ ಬ್ಯಾಚ್ ಇತ್ತಿದ್ದು. ಇವತ್ತು ಅವರು ಆಲ್ಮೋಸ್ಟ್ ಏರ್ಪೋರ್ಟಿಗೆ ಬಂದಾಗಿತ್ತು, ಅದಾದಮೇಲೆ ಇದು ಪ್ರಾರಂಭ ಆಗಿದೆ. ಹೀಗಾಗಿ 10ಕ್ಕಿಂತ ಹೆಚ್ಚು ಕರ್ನಾಟಕದವರು ಅನ್ನೋಂಥದ್ದು ಒಂದು ಮಾಹಿತಿ ಇದೆ. ಅವರನ್ನು ಸುರಕ್ಷಿತವಾಗಿ ಇಡೋದಕ್ಕೆ ಎಲ್ಲ ಕ್ರಮಗಳನ್ನು ತೆಗೆದುಕೊಂಡು ನಿರಂತರವಾಗಿ ನಮ್ಮ ಯುಕ್ರೇನ್ ಇಂಡಿಯನ್ ಎಂಬಸಿ ಜೊತೆಗೆ ಸಂಪರ್ಕದಲ್ಲಿದ್ದೇವೆ. ಅವರು ವಿದ್ಯಾರ್ಥಿಗಳ ಸಂಪರ್ಕದಲ್ಲಿದ್ದಾರೆ. ಅವ್ರು ಯಾವ ಸ್ಥಳಕ್ಕೆ ಬರಬೇಕು, ಅವರು ಯಾವ ಯಾವ ಸ್ಥಳ ಸುರಕ್ಷಿತ ಇದೆ, ಎಲ್ಲ ಮಾಹಿತಿಯನ್ನು ವಿದ್ಯಾರ್ಥಿಗಳು ಕೊಟ್ಟಿದ್ದಾರೆ. ಅಲ್ಲ, ಇಲ್ಲಿ ನಾವು ನಿರಂತರವಾಗಿ ಇಲ್ಲಿ ವಿದೇಶಾಂಗ ಸೆಕ್ರೆಟರಿ ಹತ್ರ ಸಂಪರ್ಕದಲ್ಲಿ ನಾನು ಮಂತ್ರಿಗಳ ಜೊತೆಗೆ ನಾನು ಮಾತಾಡ್ತೇನೆ, ನಿರಂತರ ಸಂಪರ್ಕದಲ್ಲಿ ಇರ್ತೀವಿ. ಪ್ರಕೃತಿ ಜಿಲ್ಲಾ ಸ್ತ್ರೀ ಶಕ್ತಿ ಒಕ್ಕೂಟ ಕಲಬುರಗಿಯ ವತಿಯಿಂದ ಸ್ವಸಹಾಯ ಗುಂಪುಗಳ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟದ ಸ್ತ್ರೀ ಶಕ್ತಿ ಮೇಳದ ಉದ್ಘಾಟನಾ ಸಮಾರಂಭ ಜರುಗಿತು. ಕಲಬುರಗಿ ನಗರದ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದ ಎದುರುಗಡೆ ಇರುವ ಪ್ರಕೃತಿ ಜಿಲ್ಲಾ ಸ್ತ್ರೀ ಶಕ್ತಿ ಒಕ್ಕೂಟ ಕಲಬುರಗಿಯ ವತಿಯಿಂದ ಸ್ವಸಹಾಯ ಗುಂಪುಗಳ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ದಿನಾಂಕ 24 ಮತ್ತು 25 ಫೆಬ್ರವರಿ 2022 ಎರಡು ದಿನಗಳ ಕಾಲ ನಡೆಯಲಿದ್ದು, ಈ ಸ್ತ್ರೀ ಶಕ್ತಿ ಮೇಳದ ಉದ್ಘಾಟನಾ ಸಮಾರಂಭವು ಗುರುವಾರ ದಿನಾಂಕ 24 ಫೆಬ್ರವರಿ 2022 ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಜರುಗಿತು. ಈ ಮೇಳದ ಉದ್ಘಾಟಕರಾಗಿ ನಬಾರ್ಡ್ ಕರ್ನಾಟಕ ಕ್ಷೇತ್ರೀಯ ಕಾರ್ಯಾಲಯ ಬೆಂಗಳೂರಿನ ಮುಖ್ಯ ಮಹಾವ್ಯವಸ್ಥಾಪಕರಾದ ನೀರಜ್ ಕುಮಾರ್ ವರ್ಮಾ ಆಗಮಿಸಿದ್ದರು. ಇವತ್ತು ಮನೆಯಲ್ಲಿ ಮುನ್ನಡೆಸತಕ್ಕಂತ ಕೆಲಸ ಯಾರಾದರೂ ಮಾಡ್ತಾ ಇದ್ದಾರೆ ಅಂದ್ರೆ ಅದು ತಾಯಿಯಲ್ಲಿ ಮಾಡ್ತಾ ಇದ್ದಾರೆ. ಇದಕ್ಕೂ ತಾಳಿ ಬರಲಿಲ್ಲ ತಾಯಿಗಳ ಕಡೆಯಿಂದ. ಅನುಮಾನ ಮೈ ಪಟಾರಾಮ್ ಸರ್ ಬಹುಸಾರಿ ಮಾತಾ ವಜಾಸಿ ಕೆಲಸ ಪುರುಷಗಳು ವಜಾಸಿ ಸತ್ ಸಮಿತಿಗೆ ಉಸ್ಕಿ ವಜಾಸಿ ಕೆಲಸ ಪುರುಷಿ ಶಾಸನ ಹಾಕಿ ಕಿತ್ನಾಕ ಮಾಡಿರುವ ತಾಯಿಯಂದರು ನೀವೆಲ್ಲ ಗೌರವಿಸಿ ಗಳಿಸಿದ ಹಣ ನಿಮ್ಮೆಲ್ಲ ಯಜಮಾನರು ಮಗಳ ದುಶ್ಚಟಕ್ಕೆ ಅವರು ತಗೊಂಡು ಹೋಗ್ತಾರೆ, ಹೋಗ್ತಾನೆ. ಅದಕ್ಕೆ ನೀವು ಕೊಡಬಾರದು ಅವರಿಗೆ. ನೀವು ಅವರಿಗೂ ಕೂಡ ನಿಮ್ಮ ದಾರಿಗೆ ತರ್ತಕ್ಕಂಥ ಕೆಲಸಗಳು ಮಾಡಿ.
ಸರಿ ಒಕ್ಕೂಟದ ಎಲ್ಲ ಪ್ರಮುಖರಲ್ಲಿ ನಾನು ವಿನಂತಿ ಮಾಡ್ತೀನಿ, ಮಹಿಳೆಯರು ಯಾವುದೇ ರೀತಿಯ ಕೆಲಸಗಳನ್ನು ಮಾಡಿ ಮುಂದೆ ಬನ್ನಿ. ನಿಮಗೆ ಇಲ್ಲಿ ಬಹಳಷ್ಟು ವಿಧವಿಧವಾದಂತಹ ವಸ್ತುಗಳನ್ನು ತಯಾರಿ ಮಾಡಿ, ಆದರೆ ಇದು ಮಾರಾಟ ಆಗುತ್ತಾ ಅಂತಕ್ಕಂಥ ಪ್ರಶ್ನೆ ನೀರಜ್ ಕುಮಾರ್ ವರ್ಮ ಸರ್ ಬಂದಿದೆ. ವರ್ಮ ಸರ್ ಆಪಕ್ಕೆ ಪೂಜರಾ ಕಿ ಯೇ ಜೋ ಜಿತ್ನೆ ಭೀ ಪ್ರೋಡಕ್ಟ್ ಆಪ್ನೆ ಬನಾಯಾ ವೋ ಆಪಕ್ಕೆ ಹೋ ಸಕ್ತಾ ಕ್ಯಾ ನಹೀ ಅಂತ ವರ್ಮ ಸರ್ ಆಪಕ್ಕೆ ಪೂಜರಾ ತಾಯಿಗೆ ನಿಮಗೆ ಮಾರುಕಟ್ಟೆ ಕೂಡ ಅಷ್ಟೇ ಇಂಪಾರ್ಟೆಂಟ್. ನೀವು ಏನು ಪ್ರಾಡಕ್ಟನ್ನು ತಯಾರು ಮಾಡಿ ಮಾರುಕಟ್ಟೆಯಲ್ಲಿ ಅದು ಮಾರಾಟ ಆಗದೆ ಇದ್ರೆ ಅದು ಬಹಳ ಕಷ್ಟ ಆಗುತ್ತೆ. ಅದಕ್ಕೆ ಕೆಲವು ಸಲ ತಾವು ಉತ್ಪಾದನೆಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಬ್ರ್ಯಾಂಡೆಡ್ ಮಾಡಬೇಕು, ಅದರ ಜೊತೆಗೆ ಬಹಳ ದಿನಗಳವರೆಗೆ ಕೆಡದೆ ಇರತಕ್ಕಂಥ ವಸ್ತುಗಳನ್ನು ತಯಾರಿ ಮಾಡಬೇಕು, ಇದ್ರ ಜೊತೆಗೆ ಬೇರೆ ಬೇರೆ ಉದ್ಯಮಗಳನ್ನು ನೀವು ತೊಡಗಿಸ್ಕೋಬಹುದು. ಈಗ ನಾನು ನೋಡಿದೆ ಅಲ್ಲಿ ನ್ಯಾಪ್ಕಿನ್ ಅನ್ನು ತಯಾರು ಮಾಡತಕ್ಕಂಥದ್ದಿದೆ, ಬೇರೆ ರೀತಿಯ ಪ್ರಾಡಕ್ಟ್ ಅನ್ನು ತಯಾರು ಮಾಡ್ತಾರೆ. ತಾಯಿ ಮುಂದೆ ಬಂದು ಇನ್ನೂ ಹೆಚ್ಚು ಹಾಲು ಉತ್ಪಾದನೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೋಬಹುದು, ಹೂವಿನ ಉತ್ಪಾದನೆಯಲ್ಲಿ ನೀವು ತೊಡಗಿಸ್ಕೋಬಹುದು, ತರಕಾರಿಯ ಉತ್ಪಾದನೆಯಲ್ಲಿ ನೀವು ನಿಮ್ಮನ್ನು ತೊಡಗಿಸ್ಕೋಬಹುದು. ಸ್ವಸಹಾಯ ಸಂಘಗಳು ಅಂತ ಹೇಳಿದ್ರೆ ಎಲ್ಲ ರೀತಿಯ ಕಾರ್ಯಚಟುವಟಿಕೆಗಳನ್ನು ತಾವು ಮಾಡ್ಬೋದು. ಅದಕ್ಕೆ ನನಗೆ ಹೊರಗಡೆ ಡೈಪರ್ ತಯಾರು ಮಾಡತಕ್ಕಂಥ ತಾಯಿ, ಈ ಡೈಪರ್ ತಯಾರು ಮಾಡಬೇಕಾದ್ರೆ ನಮಗೆ ಮಷೀನಿನ ಅವಶ್ಯಕತೆ ಇದೆ. ನಾವು ಹ್ಯಾಂಡ್ಮೇಡ್ ಮಾಡ್ತಾ ಇದ್ದೇವೆ, ಕ್ವಾಲಿಟಿ ಸ್ವಲ್ಪ ಚೆನ್ನಾಗಿ ಬರ್ತಾ ಇಲ್ಲ, ಮಷೀನಿನ ಅವಶ್ಯಕತೆ ಇದೆ. ನಮಗೆ 80,000 ರೂಪಾಯಿ ಬೇಕು ಮಷೀನ್ ತಗೊಳ್ಳಿಕ್ಕೆ, ನಮ್ಮಿಂದ ಆಗ್ತಾ ಇಲ್ಲ ಅಂತ ಮಾತನ್ನ ಹೇಳಿದೆ. ಅದಕ್ಕೆ ಒಕ್ಕೂಟದ ಅಧ್ಯಕ್ಷರಲ್ಲಿ ಮತ್ತು ಇಲ್ಲಿ ಬಂದಿರುವಂತಹ ಎಲ್ಲ ತಾಯಿಗಳಲ್ಲಿ ವಿನಂತಿ, ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ನನ್ನ ಮನಸ್ಸು. ಇಲ್ಲಿ ಡಿಸಿಸಿ ಬ್ಯಾಂಕ್ ಇದೆ, ಅದು ರೈತರಿಗೋಸ್ಕರ ಮಾತ್ರ ಅಲ್ಲ ತಾಯಂದಿರಿಗೋಸ್ಕರ ಕೂಡ 24 ಗಂಟೆ ಬ್ಯಾಂಕ್ ತೆರೆದಿರುತ್ತೆ. ಅಂದ್ರೆ ಎಂಟು ಅಂತ ಅದನ್ನು ನಬಾರ್ಡ್
ಕಾರ್ಯಕ್ರಮದಲ್ಲಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಮಂಡಳಿಯ ಅಧ್ಯಕ್ಷರು, ಡಿಸಿಸಿ ಬ್ಯಾಂಕ್ ಕಲಬುರಗಿ ಯಾದಗಿರಿಯ ಅಧ್ಯಕ್ಷರು ಹಾಗೂ ಸೇಡಂ ಮತಕ್ಷೇತ್ರದ ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ಟೇಲ್ಕೂರ್, ನಬಾರ್ಡ್ ಕಲಬುರಗಿ ಮತ್ತು ಯಾದಗಿರಿಯ ಸಹಾಯಕ ಮುಖ್ಯ ವ್ಯವಸ್ಥಾಪಕರಾದ ರಮೇಶ್ ಭಟ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಲಬುರಗಿಯ ಉಪನಿರ್ದೇಶಕರಾದ ನವೀನ್ ಕುಮಾರ್ ಯು, ಪ್ರಕೃತಿ ಜಿಲ್ಲಾ ಸ್ತ್ರೀ ಶಕ್ತಿ ಒಕ್ಕೂಟ ಕಲಬುರಗಿಯ ಅಧ್ಯಕ್ಷರಾದ ಮಲ್ಲಮ್ಮ ಕಡ್ಲಾ, ಮಂಜುನಾಥ್ ಪುತ್ತೂರ್, ನಾರಾಯಣ ರಾಜು, ಕಾಳಗಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಸಂತೋಷ್ ಕುಡಳ್ಳಿ, ಶಿವಶರಣಪ್ಪ, ಮೀನಾಕ್ಷಮ್ಮ ಪಾಟೀಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಜವಳಿ ಪಾರ್ಕ್ ಅನ್ನು ಕೇಂದ್ರ ಸರ್ಕಾರದವರು ಮಂಜೂರಿಸಿ ಅದನ್ನು ಕಲಬುರಗಿ ಜಿಲ್ಲೆಯಲ್ಲಿ ಸ್ಥಾಪಿಸಬೇಕು ಎಂದು ಎಚ್ಕೆಸಿಸಿಐನ ಉಪಾಧ್ಯಕ್ಷರಾದ ಶರಣು ಪಪ್ಪ ಅವರು ಆಗ್ರಹಿಸಿದ್ದಾರೆ. ದಿನಾಂಕ 13 ಅಕ್ಟೋಬರ್ 2021 ಮಾನ್ಯ ಮುಖ್ಯಮಂತ್ರಿಗಳು ಶಿಫಾರಸು ಮಾಡಿರುವ ಜವಳಿ ಪಾರ್ಕ್ ಅನ್ನು ಕೇಂದ್ರ ಸರ್ಕಾರದವರು ಮಂಜೂರಿಸಿ ಅದನ್ನು ಕಲಬುರಗಿ ಜಿಲ್ಲೆಯಲ್ಲಿ ಸ್ಥಾಪಿಸಬೇಕು ಎಂದು ಈ ಮೂಲಕ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸುತ್ತೇವೆ. ಇಲ್ಲವಾದಲ್ಲಿ ಇದನ್ನು ಒತ್ತಾಯಿಸಿ ಬೀದಿಗಿಳಿದು ಹೋರಾಟ ಮಾಡದೆ ಅನ್ಯ ಮಾರ್ಗವಿಲ್ಲವೆಂದು ನಾವುಗಳು ಸ್ಪಷ್ಟಪಡಿಸಬಯಸುತ್ತೇವೆ. ಕೇಂದ್ರ ಸರ್ಕಾರವು ನಮ್ಮನ್ನು ಆ ಹಂತದವರೆಗೆ ಹೋಗಲು ಬಿಡುವುದಿಲ್ಲ ಎಂದು ಹಾಗೂ ಸಂವಿಧಾನದ 371J ಕಲಂನ ಅಡಿಯಲ್ಲಿ ವಿಶೇಷ ಸ್ಥಾನಮಾನವನ್ನು ಹೊಂದಿರುವ ನಮ್ಮ ಕಲ್ಯಾಣ ಕರ್ನಾಟಕ ಪ್ರದೇಶದ ಅಭಿವೃದ್ಧಿಯನ್ನು ಗಮನಿಸಿ ಈ ಯೋಜನೆಯನ್ನು ನಮ್ಮ ಜಿಲ್ಲೆಗೆ ಮಂಜೂರಿಸುತ್ತದೆ ಎಂಬ ವಿಶ್ವಾಸ ನಮಗಿದೆ ಎಂದು ಹೈದರಾಬಾದ್ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಕಲಬುರಗಿಯ ಗೌರವ ಕಾರ್ಯದರ್ಶಿಗಳಾದ ಶರಣಬಸಪ್ಪ ಎಂ ಪಪ್ಪ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಆಗ್ರಹಿಸಿದ್ದಾರೆ. ನಮ್ಮ ಕಲ್ಯಾಣ ಕರ್ನಾಟಕ ಪ್ರದೇಶವು ಬಹಳಷ್ಟು ಅಭಿವೃದ್ಧಿ ಯೋಜನೆಗಳಿಂದ ಇಲ್ಲಿವರೆಗೆ ಸರ್ ವಂಚಿತವಾಗಿರುತ್ತದೆ. ನಮ್ಮ ಈ ಪ್ರದೇಶಕ್ಕೆ ಮಂಜೂರಿಸಬೇಕಾಗಿದ್ದ IIT ಪಾರ್ಕ್, ನಿಮ್ಸ್ ಇವುಗಳನ್ನು ಸರ್ಕಾರವು ನಮಗೆ ಮಂಜೂರಿಸುವುದಿಲ್ಲ. ಬಹುಕಾಲದಿಂದ ನೆನೆಗುದಿಗೆ ಬಿದ್ದಿರುವ ಕಲಬುರಗಿ ರೈಲು ವಿಭಾಗವು ಇಲ್ಲಿಯವರೆಗೆ ಮಂಜೂರಿಸಿರುವುದಿಲ್ಲ. ಮತ್ತು ಇತ್ತೀಚಿನ ದಿನಗಳಲ್ಲಿ ಏನು ಕರ್ನಾಟಕ ಸರ್ಕಾರ ಕಲಬುರಗಿ ಜಿಲ್ಲೆಯ ಜವಳಿ ಪಾರ್ಕ್ನ ಸ್ಥಾಪಿಸಬೇಕೆಂದು 13 ಅಕ್ಟೋಬರ್ 2021 ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿರುತ್ತದೆ. ಸದರಿ ಶಿಫಾರಸು ಮಾಡಲಾಗಿರುವ ಜವಳಿ ಪಾರ್ಕ್ನ ಸ್ಥಾಪನೆಗೆ ಅಗತ್ಯವಾಗಿ ಬೇಕಾಗುವ 1551 ಎಕರೆಯನ್ನು ನದಿ ಸಿನ್ನೂರು ಪರ್ತಾಬಾದ್ ಹೊನ್ನಕಿರಣಿಗೆ ಒಂದು ಪ್ರದೇಶದಲ್ಲಿ ಒಂದು ಗುರುತಿಸಲಾಗಿದೆ. 1551 ಎಕರೆ ಈ ಪಾರ್ಕ್ನ ಸ್ಥಾಪನೆ ಅಗತ್ಯವಾಗಿ ಬೇಕಾಗಿರುವ ಏನು ನೀರಿನ ಸೌಲಭ್ಯ ಕೂಡ ಭೀಮಾ ನದಿಯಿಂದ ಅಲ್ಲಿ ಸೌಲಭ್ಯವಿದೆ. ಅದೇ ರೀತಿ ಏನು ಪವರ್ ಬೇಕು, ಕರೆಂಟಿನದು ವ್ಯವಸ್ಥೆ ಕೂಡ 33/132 kVA ವಿದ್ಯುಚ್ಛಕ್ತಿ ಸೌಕರ್ಯವು ಸಹ ಈಗಾಗಲೇ ಲಭ್ಯವಾಗಿರುತ್ತದೆ ಸರ್ ಅಲ್ಲಿ. ಮತ್ತು ಒಟ್ಟಾರೆ ಜವಳಿ ಪಾರ್ಕ್ ಸ್ಥಾಪನೆ ಬೇಕಾಗುವ ಎಲ್ಲ ಮೂಲಭೂತ ಸೌಕರ್ಯಗಳು ನಮ್ಮ ಜಿಲ್ಲೆಯಲ್ಲಿ ಲಭ್ಯವಿದ್ದು ಇದನ್ನೆಲ್ಲ ಪರಿಗಣಿಸಿಯೇ ರಾಜ್ಯದ ಮುಖ್ಯಮಂತ್ರಿಗಳು ಏನದಲ್ಲ ಸರ್ ಅಕ್ಟೋಬರ್ ತಿಂಗಳಿನಲ್ಲಿ ಕೇಂದ್ರ ಸರ್ಕಾರದ ಏನು ಟೆಕ್ಸ್ಟೈಲ್ ಮಿನಿಸ್ಟರ್ ಆಗಿರುವಂಥ ಪಿಯೂಷ್ ಗೋಯಲ್ ಅವರಿಗೆ ಒಂದು ಲೆಟರ್ ಬರೆದಿರ್ತಾರೆ ಸರ್. ಇದು ಆ ಒಂದು ಲೆಟರ್ದಲ್ಲಿ ಇದೆಲ್ಲನೂ ಉಲ್ಲೇಖ ಮಾಡಿರ್ತಾರೆ ಸರ್. ಎಲ್ಲ ನಮಗೆ ಬೇಕಾಗಿರುವಂಥ ಟೆಕ್ಸ್ಟೈಲ್ ಮೆಗಾ ಟೆಕ್ಸ್ಟೈಲ್ ಪಾರ್ಕಿಗೆ ಯಾವ ರೀತಿಯಾಗಿ ಏನು ಸೌಲಭ್ಯಗಳು ಬೇಕು ಎಲ್ಲ ಕೂಡ ಇಲ್ಲಿ ನಮ್ಮ ಒಂದು ಜಮೀನು ಕೂಡ ಇದೆ, ಕರೆಂಟಿಂದು ವ್ಯವಸ್ಥೆ ಇದೆ, ಹಾಗೆ ನೀರಿನ ವ್ಯವಸ್ಥೆ ಕೂಡ ಇದೆ ಅಂತೇಳಿ ಬರೆದಿದ್ದಿರ್ತಾರೆ ಸರ್. ಅದಕ್ಕೆ ಬೇಕಾಗುವ 1551 ಎಕರೆ ಅದರಲ್ಲಿ ಪೂರ್ತಿ ಸರ್ಕಾರದ ಸ್ವಾಧೀನದಲ್ಲಿನೇ ಇದೆ ಸರ್. ಅದ್ರ ಬಗ್ಗೆ ನಾವು ಮುಂಚೆಯಿಂದ ಚರ್ಚೆ ಮಾಡ್ತಾನೆ ಇದ್ದೀವಿ. ನಿರಾನಿ ಸರ್, ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರು ಇಲ್ಲಿ ಚೇಂಬರ್ ಆಫ್ ಕಾಮರ್ಸಲ್ಲಿ ಸಂವಾದ ಇದ್ದಲ್ಲಿ ಯಾವಾಗಲೂ ಅವರು ಅನೌನ್ಸ್ ಮಾಡಿದ್ದಾರೆ. ಅದರಲ್ಲಿ ಚೀಫ್ ಮಿನಿಸ್ಟರ್ ತುಂಬ ಇಂಟ್ರೆಸ್ಟೆಡ್ ಇದ್ದಾರೆ ಅಂತ ಎಲ್ಲರಿಗೂ ಗೊತ್ತಾಗಿದೆ ಈಗ. ಅದೇ ರೀತಿಯಾಗಿ ಮೊನ್ನೆ ರೀಸೆಂಟ್ ಡೆವಲಪ್ಮೆಂಟ್ಸ್ ಏನಾಗಿದೆ ಅಂತಂದರೆ, ನಮ್ಮ ಧಾರವಾಡ MP ಅವರು ಅಂದರೆ ಯೂನಿಯನ್ ಮಿನಿಸ್ಟರ್ ಫಾರ್ ಪಾರ್ಲಿಮೆಂಟ್ರಿ ಅಫೇರ್ಸ್ ಜೋಶಿ ಅವ್ರ ಹತ್ರ ಒಂದು ಡೆಲಿಗೇಷನ್, ಅಲ್ಲಿ ಹುಬ್ಬಳ್ಳಿ ಅವರು ಧಾರವಾಡ ಅವರೆಲ್ಲ ಡೆಲಿಗೇಷನ್ ಹೋಗಿ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಧಾರವಾಡ ಕೊಡ್ರಿ ಅಂತ ಒಂದು ಬೇಡಿಕೆ ಇಟ್ಟಿದ್ದಾರೆ. ಸೊ ಅದಕ್ಕೆ ನಮ್ಮ ಒಂದು ಪ್ರಶ್ನೆ ಏನಾಗಿದೆ, ನಮ್ಮ ಕಲ್ಯಾಣ ಕರ್ನಾಟಕ ರೀಜನ್ದಲ್ಲಿ ಇಂಥ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾವುದೇ ಪ್ರಾಜೆಕ್ಟ್ಸ್ ಬಂದರೂ ಎಲ್ಲ ಧಾರವಾಡಕ್ಕೆ ಹೋಗ್ತಾ ಇದ್ದಾರೆ. ಸೊ ಸೀಮಿತವಾಗಿ ನಮ್ಮ ಯೂನಿಯನ್ ಗೌರ್ಮೆಂಟ್ ಪ್ರಾಜೆಕ್ಟ್ ಸೀಮಿತವಾಗಿ ಬರೀ ಧಾರವಾಡಕ್ಕೆ ಆಗ್ತಾಯಿದ್ದಾವ ಅಥವಾ ಗುಲ್ಬರ್ಗ ಬೇಕಾ, ಕಲ್ಯಾಣ ಕರ್ನಾಟಕದಲ್ಲಿ ಬೇಕಲ್ಲ. ಇದೇ ಥರ ಮುಂಚೆ ಬಂದಿರೋದು IIIT ರಾಯಚೂರಿಗೆ ಅನೌನ್ಸ್ ಆಗಿತ್ತು, ಅದನ್ನು ಅವ್ರು ಧಾರವಾಡಕ್ಕೆ ಹೋಗಿದ್ರು. ಮತ್ತು IIT ಒಂದು ಸ್ಯಾಂಕ್ಷನ್ ಆಗಿತ್ತು, ಅದನ್ನು ಅಲ್ಲಿ ಅವರು ಧಾರವಾಡಕ್ಕೆ ತೊಗೊಂಡು ಹೋಗಿದ್ದಾರೆ. ಸೊ ಈ ಪ್ರಾಜೆಕ್ಟು ಎಲ್ಲಿ ಧಾರವಾಡಕ್ಕೆ ಹೋಗುತ್ತಲ್ಲ ಅಂತ ಒಂದು ಕಳಕಳಿಯಿಂದ ನಾವು ಈ ಒಂದು ಪ್ರೆಸ್ ಮೀಟ್ ಆಯೋಜಿಸಿದ್ವಿ. ಇದರಲ್ಲಿ ನಮ್ಮದು ತಮ್ಮ ಮೂಲಕ ಮೀಡಿಯಾ ಮೂಲಕ ನಮ್ಮದು ಒಂದು ರಿಕ್ವೆಸ್ಟ್ ಇದೆ, ಈ ಭಾಗದ ಪ್ರಾಜೆಕ್ಟ್ಸ್ಗಳು ತಾವು ಒಯ್ದು ಡೈವರ್ಟ್ ಮಾಡಬೇಡ್ರಿ. ನಮ್ಮ ಭಾಗದ ಪ್ರಾಜೆಕ್ಟ್ಸು ನಂಜುಂಡಪ್ಪ ವರದಿ ಇದೆ, ಸರಿನ್ ಕಮಿಟಿ ಇದೆ, ಎಷ್ಟೋ ಕೊಂಡು ಪ್ರಾಜೆಕ್ಟ್ಸ್ ಇದಾವೆ ಎಲ್ಲ ಪೆಂಡಿಂಗ್ ಇಟ್ಬಿಟ್ಟು ಬರೀ ಧಾರವಾಡಕ್ಕೆ ಒಯ್ತಾ ಇದ್ದಾರೆ ಅಂತಂದರೆ ಇದು ನಮ್ಮದು ಕಳಕಳಿಯ ಒಂದು ರಿಕ್ವೆಸ್ಟ್ ಇದೆ. ಇಂಥವೊಂದು ಕೆಲಸ ಮಾಡಬೇಡ್ರಿ ತಾವು ಜೋಶಿ ಅವರಿಗೆ ಅಂತೇಳಿ ಪ್ರಶ್ನೆ ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀವಿ ನಾವು. ಈ ಸುದ್ದಿಗೋಷ್ಠಿಯಲ್ಲಿ HKCCIನ ಅಧ್ಯಕ್ಷರಾದ ಪ್ರಶಾಂತ್ ಮಾನಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.
ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹೇರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಫೆಬ್ರವರಿ 25ರಂದು ಲಲಿತ ಕಲಾ ಸೇವಾ ಸಂಸ್ಥೆ ಮತಿ ಮಡು ವತಿಯಿಂದ ಕಲ್ಯಾಣ ಕರ್ನಾಟಕ ಜಾನಪದ ಉತ್ಸವ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನಾ ಸಮಾರಂಭ ಜರುಗಲಿದೆ. ಲಲಿತ ಕಲಾ ಸೇವಾ ಸಂಸ್ಥೆ ಮತ್ತಿಮಡು, ತಾಲೂಕಾ ಚಿತ್ತಾಪುರ, ಜಿಲ್ಲಾ ಕಲಬುರಗಿಯ ವತಿಯಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಸಹಯೋಗದಲ್ಲಿ ಕಲ್ಯಾಣ ಕರ್ನಾಟಕ ಜಾನಪದ ಉತ್ಸವ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ದಿನಾಂಕ 25, 26 ಮತ್ತು 27ನೇ ಫೆಬ್ರವರಿ 2022ರಂದು ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಕಲಬುರಗಿ ನಗರದ ಮುಖ್ಯ ರಸ್ತೆಯಲ್ಲಿರುವ ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಆವರಣದಲ್ಲಿನ ಸುವರ್ಣ ಸಾಂಸ್ಕೃತಿಕ ಭವನದಲ್ಲಿ ಜರುಗಲಿವೆ ಎಂದು ಲಲಿತ ಕಲಾ ಸೇವಾ ಸಂಸ್ಥೆ ಮತ್ತಿಮಡುವಿನ ಕಾರ್ಯದರ್ಶಿಗಳಾದ ಅಣ್ಣಾರಾವ್ ಶೆಳಗಿ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ ಬಸವರಾಜ್ ಬಿ ಮತ್ತಿಮೂಡು, ಕಲಬುರಗಿ ಗ್ರಾಮೀಣ ಶಾಸಕರು, ಅದೇ ರೀತಿಯಾಗಿ ದತ್ತಾತ್ರೇಯ ಪಾಟೀಲ್ ರೇವೂರು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರು ಹಾಗೂ ಬಸವರಾಜ್ ಪಾಟೀಲ್ ಜಿ ಸೇಡಂ ಅವರು, ಸತೀಶ್ ವಿ ಗುತ್ಯಾದಾರ್ ಅವರು, ಗುರುರಾಜ್ ಬಿ ಮತ್ತಿಮೂಡು ಅವರು, ದೊಡ್ಡಪ್ಪಗೌಡ ಪಾಟೀಲ್ ನರಗೋಳಿ ಅವರು, ಅಲ್ಲಂಪ್ರಭು ಪಾಟೀಲರು, ಈ ರೀತಿಯಾಗಿ ಅನೇಕ ಅತಿಥಿ ಗಣ್ಯರು ಈ ಒಂದು ಕಾರ್ಯಕ್ರಮಗಳಲ್ಲಿ 3 ದಿವಸದ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಕಲಬುರಗಿ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರ್ತಕ್ಕಂಥ ಡಾಕ್ಟರ್ ದಯಾನಂದ ಅಗಸರ್ ಸರ್ ಅವರು, ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಕಲಾವಿದರು ಧಾರವಾಡದ ಪಂಡಿತ್ ಶ್ರೀಪಾದ್ ಹೆಗಡೆ, ಪಂಡಿತ್ ಬಾಲಚಂದ್ರ ನಾಕೋಡ್, ಉಸ್ತಾದ್ ಶತೀಕ್ ಖಾನ್, ಸಾತ್ಲಿಂಗಪ್ಪ ದೇಸಾಯಿ ಕಲ್ಲೂರು, ಭಾಗ್ಯಶ್ರೀ ಹೂಗಾರ್ ದೇಸಾಯಿ ಕಲ್ಲೂರು, ಸದಾಶಿವ ಐಹೊಳೆ ಧಾರವಾಡ, ಅರಣ್ಯಕುಮಾರ್ ಕೇಂದ್ರೀಯ ವಿಶ್ವವಿದ್ಯಾಲಯ ಹೈದರಾಬಾದ್ ಕಲಾವಿದರು, ಅಂತಾರಾಷ್ಟ್ರೀಯ ಕಲಾವಿದರು, ವೆಂಕಟೇಶ್ ಆಲಕೋಡ್ ಬೆಂಗಳೂರು, ಮಹೇಶ್ ಹೆರೂರು ಬೆಂಗಳೂರು, ಮಲ್ಲೇಶ್ ಹೂಗಾರ್ ಜಿ ಕನ್ನಡದ ಪ್ರತಿಭೆ ಗದಗ್, ಅದೇ ರೀತಿಯಾಗಿ ಈ ಸ್ಥಳೀಯ ಕಲಾವಿದರಾಗಿರ್ತಕ್ಕಂಥ ನಮ್ಮ ಸಿದ್ದರಾಮ್ ಪೊಲೀಸ್ ಪಾಟೀಲ್ ಕೊಕ್ಕನೂರು, ರೇವಯ್ಯ ವಸ್ತ್ರದ ಮಠ ಸರ್ ಅವರು, ನಮ್ಮ ಮಹೇಶ್ ಕುಮಾರ್ ಬಡಗೇರ್ ಸರ್ ಅವರು, ಅದೇ ರೀತಿಯಾಗಿ ಭೀಮಾಶಂಕರ್ ಬಿದನೂರು ಮೈಸೂರು, ಮೃತ್ಯುಂಜಯ ಕಾಚಾಪುರ್ ಮೈಸೂರು, ಅದೇ ರೀತಿಯಾಗಿ ಅನೇಕ ಜನಪದ ಕಲಾ ತಂಡಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ತಾವು ಹಮ್ಮಿಕೊಂಡಿದ್ದೀವಿ. ಈ ಮೊದಲು ಕೂಡ ತಾವೆಲ್ಲರೂ ಪತ್ರಿಕಾ ಮಾಧ್ಯಮದವರು ನಮಗೆಲ್ಲ ಸಹಕಾರ ಕೊಟ್ಟಿದ್ದೀರಿ. ಮುಂದೂ 3 ದಿವಸಗಳ ಪರ್ಯಂತರವಾಗಿ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮೆಲ್ಲರಿಗೂ ಸಹಕಾರ ಕೊಡಬೇಕು. ಈ ಒಂದು ಕಾರ್ಯಕ್ರಮ ಕಲ್ಯಾಣ ಕರ್ನಾಟಕ ಜನಪದ ಉತ್ಸವ ಕಾರ್ಯಕ್ರಮ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ. ಈ ಸುದ್ದಿಗೋಷ್ಠಿಯಲ್ಲಿ ಲಲಿತ ಕಲಾ ಸೇವಾ ಸಂಸ್ಥೆ ಮತ್ತಿಮಡುವಿನ ಅಧ್ಯಕ್ಷರಾದ ರೇವಣ ಸಿದ್ದಪ್ಪ ಮುದಗೊಂಡ, ಮಹೇಶ್ ಬಡಗೇರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಫೆಬ್ರವರಿ 27ರಂದು ಶ್ರೀಮತಿ ಶಾಂತಾ ಪಸ್ತಾಪುರ್ ಅವರ 72ನೇ ವರ್ಷದ ಅಮೃತ ಮಹೋತ್ಸವದ ಅಭಿನಂದನಾ ಸಮಾರಂಭ ಮತ್ತು ಜೀವನ್ಮುಖಿ ಅಭಿನಂದನಾ ಗ್ರಂಥ ಸಮರ್ಪಣೆ ಆಗಲಿದೆ. ಕಾವ್ಯಾಂಜಲಿ ಶಿಕ್ಷಣ ಸಾಹಿತ್ಯ ಸಾಂಸ್ಕೃತಿಕ ಸಂಸ್ಥೆ ಲಾಲ್ಗೆರೆ ಕ್ರಾಸ್ ಕಲಬುರಗಿಯ ವತಿಯಿಂದ ಶ್ರೀಮತಿ ಶಾಂತಾ ಪಸ್ತಾಪುರ್ ಅವರ 72ನೇ ವರ್ಷದ ಅಮೃತ ಮಹೋತ್ಸವ ಅಭಿನಂದನಾ ಸಮಾರಂಭ ಮತ್ತು ಜೀವನ್ಮುಖಿ ಅಭಿನಂದನಾ ಗ್ರಂಥ ಸಮರ್ಪಣೆ ಕಾರ್ಯಕ್ರಮವು ರವಿವಾರ ದಿನಾಂಕ 27ನೇ ಫೆಬ್ರವರಿ 2022ರಂದು ಬೆಳಗ್ಗೆ 10:30 ಗಂಟೆಗೆ ಕಲಬುರಗಿ ನಗರದ ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಜರುಗಲಿದೆ ಎಂದು ಮಂಗಲಾ ಕಪರೆಯವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಕಲಬುರಗಿಯ ಖ್ಯಾತ ಮಕ್ಕಳ ಸಾಹಿತಿಗಳಾದ ಎ.ಕೆ. ರಾಮೇಶ್ವರ್, ಶಿವಲೀಲಾ ಕಲಗುರ್ತಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಾವು ಅತಿ ಹರ್ಷದಿಂದ ಈ ಸಂಸ್ಥೆಯ ಅಧ್ಯಕ್ಷೆಯಾಗಿ ನಾವು ಕೈಗೊಂಡಿರ್ತಕ್ಕಂಥ ಕೆಲಸ ಅಂತಂದರೆ ಶ್ರೀಮತಿ ಶಾಂತಾ ಪಸ್ತಾಪುರ್ ಅವರ 72ನೇ ವರ್ಷದ ಅಮೃತ ಮಹೋತ್ಸವ ಹಾಗೂ ಅಭಿನಂದನಾ ಸಮಾರಂಭ ಮತ್ತು ಜೀವನ್ಮುಖಿ ಅಂತಕ್ಕಂಥ ಅಭಿನಂದನಾ ಗ್ರಂಥ ಸಮರ್ಪಣೆ ಮಾಡಲು ಹೊರಟಿದ್ದೇವೆ ಅಂತ ಹೇಳಲು ಅತಿ ಹರ್ಷಪಟ್ಟು ಹೇಳುತ್ತೇನೆ. ಯಾಕಂತಂದರೆ ಈ ಒಂದು ಕಾವ್ಯಾಂಜಲಿ ಶಿಕ್ಷಣ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಸುಮಾರು 13 ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಮಹಿಳೆಯರು ಇದರಲ್ಲಿ ಎಲ್ಲರೂ ನಾವು ಮಹಿಳೆಯರು ಕೂಡಿ ಮಾಡ್ತಕ್ಕಂಥ ಮಹಿಳೆಯರ ಪ್ರಗತಿ, ಅವರಿಗೆ ವೇದಿಕೆ, ಅವರಿಗೆ ಸ್ಫೂರ್ತಿ ಕೊಡ್ತಕ್ಕಂಥ ಕೆಲಸ ಮಾಡೋದೇ ನಮ್ಮ ಸಂಸ್ಥೆಯ ಧ್ಯೇಯೋದ್ದೇಶವಾಗಿದೆ. ಅದಕ್ಕಾಗಿ ಗೃಹಿಣಿಯಾಗಿದ್ದುಕೊಂಡು ಅವರ 60 ವರ್ಷ ದಾಟಿದ ಮೇಲೆ ಸುಮಾರು 7 ಪುಸ್ತಕಗಳ
ಒಂದು ರಚನೆ ಶ್ರೀಮತಿ ಶಾಂತಾ ಪಸ್ತಾಪುರ್ ಅಕ್ಕವರು ಮಾಡಿರುತ್ತಾರೆ. ಅವರ ಒಂದು ಶ್ರೇಯಸ್ಸು, ಅವರಿಗೆ ಸ್ಫೂರ್ತಿ, ವೇದಿಕೆ ಕಲ್ಪಿಸಿಕೊಡೋದು ನಾವು ಕಾವ್ಯಾಂಜಲಿ ವ್ಯಕ್ತಿಯಿಂದ ಯಾವಾಗಲೂ ಸದಾ ಸಿದ್ಧರಾಗಿ ಪ್ರತಿ ತಿಂಗಳು ನಾವು ಕಾರ್ಯಕ್ರಮ ಮಾಡ್ತಾ ಅವರಿಗೆ ಸ್ಫೂರ್ತಿ ಕೊಟ್ಟಿದ್ದೇವೆ. ಅದಕ್ಕಾಗಿ ಅವರು ತಮ್ಮಲ್ಲಿರ್ತಕ್ಕಂಥ ಒಂದು ಜ್ಞಾನ ಹೊರಹಾಕೋದ್ರಲ್ಲಿ ನಮ್ಮ ಮಹಿಳಾ ಮಣಿಗಳಲ್ಲಿಯೇ ಪ್ರಥಮರಾಗಿದ್ದಾರೆ. ಸುಮಾರು 7 ಪುಸ್ತಕಗಳನ್ನು ರಚನೆ ಮಾಡಿದ್ದಾರೆ. ಅದಕ್ಕಾಗಿ ನಾವೆಲ್ಲ ಮಹಿಳೆಯರು ಕೂಡಿ, ನಮಗೆ ಬೆನ್ನೆಲುಬಾಗಿ ಪುರುಷರು ಇದ್ದಾರೆ, ಅವರಿಗೂ ಕೂಡ ನಾವು ಕಾರ್ಯಕ್ರಮಕ್ಕೆ ಯಾವಾಗಲೂ ಆಹ್ವಾನ ಮಾಡ್ತಿರ್ತೇವೆ. ಅವರು ತಮ್ಮ ಜೀವನದ 60ನೇ ವರ್ಷ ದಾಟಿದ ಮೇಲೆ ಹೊರಗೆ ಬಂದು 7 ಪುಸ್ತಕ ರಚನೆ ಮಾಡಿದ್ದಕ್ಕೆ ನಮ್ಮ ಸಂಸ್ಥೆ ಅವರ ಒಂದು ಒಡನಾಟ ಕಂಡು ನಾವು ಜೀವನ್ಮುಖಿ ಅಂತಕ್ಕಂಥ ಇದು ಜೀವನ್ಮುಖಿ ಅಂತಕ್ಕಂಥ ಗ್ರಂಥದೊಂದಿಗೆ ಅವರಿಗೆ ಅಭಿನಂದನ ಸಮರ್ಪಣೆ ಮಾಡಲು ಸಿದ್ಧರಾಗಿದ್ದೇವೆ. ಇದರಲ್ಲಿ ಕಾವ್ಯಾಂಜಲಿ ಎಲ್ಲ ಸಹ ಸಂಪಾದಕರು ಎಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ಪಿತೃ ಸಮಾನರಾಗಿರ್ತಕ್ಕಂಥ ಮಕ್ಕಳ ಸಾಹಿತಿಗಳಾಗಿರ್ತಕ್ಕಂಥ ಡಾಕ್ಟರ್ ನಮ್ಮ ಖ್ಯಾತ ಮಹಿಳಾ ಮಕ್ಕಳ ಸಾಹಿತಿಗಳಾಗಿರ್ತಕ್ಕಂಥ ಎ.ಕೆ. ರಾಮೇಶ್ವರ ಅಪ್ಪ ಅವರು ನಮಗೆ ಬಿಡುವಿಲ್ಲದೆ ನಮ್ಮಕ್ಕಿಂತ ಹೆಚ್ಚಿನ ಚೈತನ್ಯದಿಂದ ನಮಗೆ ಒಂದು ಸ್ಫೂರ್ತಿ ಕೊಟ್ಟಿದ್ದಾರೆ, ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರ ಸ್ಫೂರ್ತಿ ಇಲ್ಲ ಅಂದರೆ ನಾವಿಷ್ಟು ಮುಂದುವರೆದು ಇಂಥ ಒಂದು ಗ್ರಂಥ ರಚನೆ ಮಾಡಲಿಕ್ಕೆ ಆಗ್ತಿತ್ತೋ ಇಲ್ಲೋ. ಆದರೆ ಇವತ್ತು ಅವರ ಒಂದು ಸಹಕಾರದಿಂದ ನಾವು ಅತಿ ಹರ್ಷದಿಂದ ಈ ಜೀವನ್ಮುಖಿ ಅಭಿನಂದನಾ ಗ್ರಂಥ ಸಮರ್ಪಣೆ ಪಟ್ಟು ಗೊಳಿಸಿ ನಮ್ಮ ಜೀವನ ಸಾರ್ಥಕ ಮಾಡ್ಕೋಬೇಕು. ನಮ್ಮ ಸಂಸ್ಥೆಯ ಕೂಡ ಒಂದು ಶ್ರೇಯಸ್ಸು ಬೆಳಕಿಗೆ ಬಂದು ಇನ್ನೂ ಇಂಥ ಮಹಿಳೆಯರ ಒಂದು ಶ್ರೇಯೋಭಿವೃದ್ಧಿ, ಮಹಿಳೆಯರ ಒಂದು ಚೈತನ್ಯ, ಅವರ ಒಂದು ಅವರಲ್ಲಿ ಅಡಗಿರ್ತಕ್ಕಂಥ ಸಾಹಿತ್ಯಿಕ, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಶಕ್ತಿಯನ್ನು ಹೊರಗೆ ಹಾಕುವುದೇ ನಮ್ಮ ಗುರಿಯಾಗಿದೆ. ಇದರಲ್ಲಿ ನಾವು ಕಾವ್ಯಾಂಜಲಿ ಅಂತಕ್ಕಂಥದ್ದು ಯಾವುದೇ ಜಾತಿ ಮೇಲೆ ನಾವು ಸಂಸ್ಥಾಪನೆ ಮಾಡಿರ್ತಕ್ಕಂಥದ್ದಲ್ಲ. ಇದು ಸರ್ವಜನ ಸಮಾನ, ಇದು ಜಾತೀಯತೆಯಲ್ಲ. ಇದರಲ್ಲಿ ಯಾರೇ ಇರಲಿ ಅವರ ಒಂದು ಪ್ರತಿಭೆ ಕಂಡು ನಾವು ಮುನ್ನಡೆಸ್ತೇವೆ. ನಾವು ಕಾವ್ಯಗೋಷ್ಠಿ ಮಾಡಿದ್ರೂ ಕೂಡ ಬಹುಭಾಷಾ ಕವಿಗೋಷ್ಠಿ ಮಾಡಿರ್ತೀವಿ. ಆಮೇಲೆ ಇದು ಒಂದೊಂದು ಕಾಸ್ಟಿಗೆ ಸಂಬಂಧಪಡಲಾರ್ದೇ ಎಲ್ಲರೂ ಒಗ್ಗಟ್ಟಾಗಿ ಹಿಂದಿ, ಉರ್ದು, ಇಂಗ್ಲೀಷ್, ಕನ್ನಡ ಎಲ್ಲ ಭಾಷೆಯನ್ನು ಒಳಗೊಂಡಿರ್ತಕ್ಕಂಥ ಅಭಿನಂದನ ಗ್ರಂಥ ಇದು. ಅದಕ್ಕಾಗಿ ನಾನು ಅತಿ ಹರ್ಷಪಟ್ಟು ಅವರಿಗೆ ಈ ಜೀವನ್ಮುಖಿ ಗ್ರಂಥ 27/2/2022 ಸಮರ್ಪಣೆ ಮಾಡಲಿದ್ದೇವೆ. ದಯವಿಟ್ಟು ಮೀಡಿಯಾದವರು ನಾವು ಮಹಿಳೆಯರಿಗೆ ಹಾಗೂ ನಮ್ಮ ಕಾವ್ಯಾಂಜಲಿ ಸಂಸ್ಥೆಗೆ ಸಹಕಾರ ನೀಡಿ ನಮ್ಮ ಪ್ರಚಾರವನ್ನು ತಾವು ಸಾರ್ಥಕಗೊಳಿಸ್ರಿ ಅಂತ ಎಲ್ಲರಲ್ಲೂ ವಿನಂತಿ ಪೂರ್ವಕ ಕೇಳ್ಕೊಳ್ತೇನೆ. ರಾಜಮಾತಾ ಅಹಿಲಾದೇವಿ ಹೋಳ್ಕರ್ ವೇದಿಕೆ ಹಾಗೂ ಭಕ್ತ ಕನಕದಾಸ ಯುವಕರ ಸೇವಾ ಸಂಘ ಹಾಗರ್ಗ ವತಿಯಿಂದ ಕನಕ ಸಮುದಾಯ ಮತ್ತು ಸಾಂಸ್ಕೃತಿಕ ಭವನದ ಉದ್ಘಾಟನಾ ಸಮಾರಂಭ ಜರುಗಲಿದೆ. ಫೆಬ್ರವರಿ 2022 ಗುರುವಾರದಂದು ಬೆಳಿಗ್ಗೆ 10:30 ಕಲಬುರಗಿ ನಗರದ ಜಗತ್ವೃತ್ತದ ಹತ್ತಿರವಿರುವ ಜಿಲ್ಲಾ ಪಂಚಾಯತಿ ಕಚೇರಿಯ ಆವರಣದಲ್ಲಿನ ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪತ್ರಿಕಾ ಭವನದಲ್ಲಿ ರಾಜಮಾತಾ ಅಹಿಲಾದೇವಿ ಹೋಳ್ಕರ ವೇದಿಕೆ ಭಕ್ತ ಕನಕದಾಸ ಯುವಕರ ಸೇವಾ ಸಂಘ ಹಾಗರ್ಗ ಇವರ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಕನಕ ಸಮುದಾಯ ಭವನ ಮತ್ತು ಸಾಂಸ್ಕೃತಿಕ ಭವನದ ಉದ್ಘಾಟನಾ ಸಮಾರಂಭ ಆಯೋಜಿಸಿರುವ ಕುರಿತು ಮಾಹಿತಿ ನೀಡಲಾಯಿತು. ಉಮೇಶ್ ಜಾಧವ್ ಅವರು ಅದೇ ರೀತಿ 200 ಅತಿಥಿಗಳು ಆಗಮಿಸ್ತಾ ಇದ್ದಾರೆ. ಹಾಗೆ ನಮ್ಮ ಗ್ರಾಮೀಣ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದಂಥ ಬಸವರಾಜ್ ಮತ್ತಿಮೂಡ್ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಿರ್ವಹಿಸ್ತಾ ಇದ್ದೀವಿ. ನಾವೆಲ್ಲರೂ ಹಾಗರ ಗ್ರಾಮಸ್ಥರು ಹಾಗೂ ಇಲ್ಲಿ ಸುತ್ತಮುತ್ತ ಹಳ್ಳಿಯಿಂದ ಬರ್ತಕ್ಕಂಥ ಜನರಿಗೆ ಮತ್ತು ಹಾಗೂ ಇಲ್ಲೆಲ್ಲ ಅತಿಥಿಗಳು ಏನು ಬರ್ತಾ ಇದ್ದಾರೆ ಈ ನಮ್ಮ ಒಂದು ಇನ್ವಿಟೇಷನ್ ಕಾರ್ಡ್ ವತಿಯಿಂದ ಹೇಳ್ತಾ ಇದ್ದೀವಿ. ಆ ಇನ್ವಿಟೇಷನ್ ಬರ್ತಾ ಇದ್ದ ಎಲ್ಲರಿಗೆ ಈ ನಮ್ಮ ಬೀರಲಿಂಗೇಶ್ವರ ಟ್ರಸ್ಟು ಹಾಗೂ ಕನಕದಾಸ ಯುವಕ ಸೇವಾ ಸಂಘ ರೀ ವತಿಯಿಂದ ಎಲ್ಲರಿಗೂ ಹಾರ್ದಿಕ ಸ್ವಾಗತವನ್ನು ನಾವು ಕೊಡ್ತೇವೆ. ಎಲ್ಲರಿಗೂ ಈ ತಮ್ಮ ಪತ್ರಿಕಾಗೋಷ್ಠಿಯ ಮುಖಾಂತರ ಎಲ್ಲರಿಗೆ ನಾವು ಆಹ್ವಾನವನ್ನು ಕೊಡ್ತೇವೆ. ಹಾಗಾಗಿ ತಮ್ಮೆಲ್ಲರಿಗೂ ಭೀ ಆಹ್ವಾನ ಕೊಡ್ತೇವೆ. ಅವತ್ತಿನ ದಿವಸ 27ನೇ ತಾರೀಕು ತಾವು ಎಲ್ಲರೂ ಬರಬೇಕು. ಅದೇ ರೀತಿಯಾಗಿ 26/27 3 ದಿವಸ ಪುರಾಣ ಕಾರ್ಯಕ್ರಮ ಈಗ ಆಲ್ರೆಡಿ ಜರುಗ್ತಾ ಇದೆ. ಅದೇ ರೀತಿಯಾಗಿ ನಮ್ಮ ಕಾರ್ಯಕ್ರಮಕ್ಕೆ ತಾವೆಲ್ಲರಿಗೂ ಬರಬೇಕು ಹಾಗೂ ಎಲ್ಲ ಸುತ್ತಮುತ್ತಲಿನ ತಾಲೂಕಿನ ಹಳ್ಳಿಗಳಿಗೆ ಕೂಡ ನಾವು ಪ್ರಚಾರ ಮಾಡ್ಲಿಕ್ಕಿದ್ದೀವಿ. ಈಗ ಆಲ್ರೆಡಿ ಆಯಿತು. ಈಗ ಹಳ್ಳಿ ಅಲ್ಲಿ ನಮ್ಮ ಗ್ರಾಮದಾಗ ಕೂಡ ಪಂಚಾಯತ್ ವತಿಯಿಂದ ಕೂಡ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಎಲ್ಲ ಕೆಲಸಗಳನ್ನು ಮಾಡಿಕೊಡ್ತಾ ಇದ್ದಾರೆ.
ಅದೇ ರೀತಿಯಾಗಿ ನಾವೆಲ್ಲರೂ ತಮಗೆಲ್ಲ ಆಹ್ವಾನ ಕೊಡ್ತೇವೋ ತಾವೆಲ್ಲ ಬರಬೇಕಾಗಿ ತಮ್ಮಲ್ಲಿ ಪತ್ರಿಕಾಗೋಷ್ಠಿ ಮುಖಾಂತರ ತಮ್ಮ ಸಮಸ್ತ ಹಾಗರಗ ಜನತೆಗೂ ಕೂಡ ಜನತೆ ವತಿಯಿಂದ ನಾವು ತಮ್ಮಲ್ಲಿ ಕೇಳ್ಕೊತೇವೆ. ಇವಿಷ್ಟು ನಮ್ಮ ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಲೇಟೆಸ್ಟ್ ಅಪ್ಡೇಟ್ಗಾಗಿ ಸುದ್ದಿ ಸಮಯ ಕಲಬುರಗಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಫೇಸ್ಬುಕ್ ಪೇಜ್ ಅನ್ನ ಲೈಕ್ ಮಾಡಿ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ.